ಗಾಂಧಿ ಅವರು ದೇಶದಲ್ಲಿ ಬಿಜೆಪಿಯ ಭ್ರಷ್ಟತೆಯನ್ನ, ದೇಶದ ಪರಿಸ್ಥಿತಿಯನ್ನ ಅರಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎನ್ ರಮೇಶ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ರೈತರ ಸಾಲ ಮನ್ನಾ ಮಾಡಲಾಗುವುದು ಎಂದು ಹೇಳಿದರು. ಬಹಳಷ್ಟು ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಲ್ಲದಲೇ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರ ಅಧಿಕಾರ ಬಂದರೆ ಏನೆಲ್ಲ ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋದು ಕೂಡ ರಾಹುಲ್ ಗಾಂಧಿ ಅವರು 10 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಬಾರೋಜಿ ಯಾಕೆ ಇವೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು ದೇಶದಲ್ಲಿ BJPಯ ಭ್ರಷ್ಟತೆಯನ್ನು ಜೊತೆಯಲ್ಲಿ ಮೀಡಿಯಾದವರಿಗೆ ಮಾಧ್ಯಮದವರಿಗೆ ಸರಿಯಾದ ರೀತಿಯಲ್ಲಿ ತೋರಿಸೋದೇ ಅಂದರೆ ಬಿತ್ತನೆ ಮಾಡೋದಕ್ಕೆ ಕೊಡದೇ ಇರೋದ್ರಿಂದ, ಅದರನ್ನು ಅವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ನೇರವಾಗಿ ಜನರ ಬಳಿಯಲ್ಲೇ ಹೋಗಿ ಅವರ ಕಷ್ಟಗಳನ್ನು, ದೇಶದ ಪರಿಸ್ಥಿತಿಯನ್ನು ಅರಿಯುವಂಥ ಕೆಲಸವನ್ನು ಕೂಡ ಮೊನ್ನೆ ರಾಹುಲ್ ಗಾಂಧಿಯವರು ಮಾಡಿ, ಭಾರತ್ ಜೋಡ ಇರ್ಬೋದು, ನ್ಯಾಯ ಭಾರತ ಜನರು ನರಳ್ತಾ ಇದ್ದಾರೆ, ಉದ್ಯೋಗ ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಅಣ್ಣಂಚರಿರ್ಬೋದು, ಪ್ರತಿಯೊಂದು ಮೆಕ್ಯಾನಿಕ್ ಇರ್ಬೋದು, ಮಾರ್ಕೆಟ್ನಲ್ಲಿರ್ಬೋದು, ಯಾವ ಪರಿಸ್ಥಿತಿಯಲ್ಲಿ ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಎಲ್ಲ ವರ್ಗದವ್ರನ್ನ ಒಂದು ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ಕೆಲವು ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಒಂದು ಸಾಲ ಮನ್ನಾ ಒಂದು ಯೋಜನೆ ಇಂಡಿಯಾದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ದೇಶದ ರೈತರ ಸಾಲ ಮನ್ನಾ ಮಾಡಲಾಗುವುದು. ಇದಕ್ಕೆ ಉದಾಹರಣೆ ಅಂದರೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ 75,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಈ ರೈತರ ಸಮಸ್ಯೆ ಗೊತ್ತಿದೆ, ಆ ರೈತರು ಹೋರಾಟವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಅದು ರೈತರ ಸಾಲವನ್ನು ಮಾಡುವಂಥದ್ದು. ಕೃಷಿಗಿಲ್ಲ GST ಅಂದರೆ GSTಯಿಂದ ದೇಶದ ಜನ ಭಾಳ ತೊಂದರೆಯಾಗಿರ್ತಕ್ಕಂಥದ್ದು. ಕೃಷಿ ಮೇಲೂ ಕೂಡ ಮಹಾಲಕ್ಷ್ಮಿ ಗ್ಯಾರಂಟಿ ದೇಶದ ಎಲ್ಲ ಕಡು ಬಡ ಕುಟುಂಬದ ತಲಾ ಒಬ್ಬ ಮಹಿಳೆಗೆ ಪ್ರತಿ ವರ್ಷ 1,00,000 ರೂಪಾಯಿಗಳನ್ನು ಈಗ 2,000 ರೂಪಾಯಿ